ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ರಾಜ್ಯಾದ್ಯಂತ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಅವರ ತತ್ವ ಆಧಾರದ ಮೇಲೆ ಇಡೀ ರಾಜ್ಯವೇ ಆಚರಿಸ್ತಾ ಇದೆ. ಇನ್ನು ಅವರ ತತ್ವಗಳಾದ ಸರ್ವಧರ್ಮಗಳನ್ನ ಸಮಾನತೆಯಿಂದ ಕಾಣುವುದು, ಜಾತಿ ಧರ್ಮ ಎಲ್ಲವನ್ನ ಮೀರಿ ಸಮಾನತೆಯಿಂದ ಬದುಕುವ ಬದುಕಿಗೆ ಈ ಮಾಜಿ ಶಾಸಕರು ಕೂಡ ಸಾಕ್ಷಿಯಾದಂತೆ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಿದ್ದಾರೆ. ಹೌದು, ಹೊಸದುರ್ಗ ಪಟ್ಟಣದಲ್ಲಿ ಮೊನ್ನೆ ನಡೆದ ತಾಲೂಕು ಮಟ್ಟದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜನೆ ಮಾಡಿದಂತಹ ವೃದ್ಧರಿಗೆ ಉಪಹಾರ ಮತ್ತು ಊಟದ ಜೊತೆಗೆ ಫಲಗಳ ವಿತರಣಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಮಾರ್ಗದರ್ಶನದಲ್ಲಿ ತಾಲೂಕಿನ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ದೀಪಿಕಾ ಅವರ ತಂಡ ಪಟ್ಟಣದ ರಾಜಯೋಗಿ ಸಿದ್ಧಾರ್ಥ ವಿಶ್ರಾಂತಿ ವೃದ್ಧಾಶ್ರಮದಲ್ಲಿ ಈ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಆಶ್ರಮಕ್ಕೆ ಭೇಟಿ ಕೊಟ್ಟಂತಹ ಮಾಜಿ ಶಾಸಕರು ವೃದ್ಧರ ಯೋಗಕ್ಷೇಮ ವಿಚಾರಿಸುತ್ತಾ ಅವರಿಗೆ ಉಪಹಾರ ಬಡಿಸಿ ಒಂದಷ್ಟು ಸಮಯವನ್ನ ಅವರೊಟ್ಟಿಗೆ ಕಳೆಯುವ ಮೂಲಕ ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೇವೆ ಎಂಬ ಧೈರ್ಯದ ಮಾತುಗಳನ್ನ ಆಡಿತು ಆಶ್ರಮದ ವೃದ್ಧರಿಗೆ ಸಂತಸ ತಂದಿದೆ ಅಂತಾನೆ ಹೇಳಬಹುದು. ರಾಜಯೋಗಿ ಸಿದ್ಧಾರ್ಥ ವಿಶ್ರಾಂತಿ ವೃದ್ಧಾಶ್ರಮದ ಈ ಒಂದು ಬಸವ ಜಯಂತಿ ದಿವಸ, ರಂಜಾನ್ ಹಬ್ಬದ ದಿವಸ, ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಹೆಣ್ಣುಮಕ್ಕಳು ಇವತ್ತು ಇಲ್ಲಿನ ವೃದ್ಧರಿಗೆ ಒಂದು ಅನ್ನದಾನವನ್ನು ಮಾಡೋದ್ರ ಮೂಲಕ ಬಸವ ಜಯಂತಿಯ ಒಂದು ಸಮಾನತೆ ಆಶೀರ್ವದಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಳ ಆಸಕ್ತಿ ವಹಿಸಿ ಭಾಳ ಜವಾಬ್ದಾರಿಯಿಂದ ಆತನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ದೀಪಿಕಾ ಮತ್ತು ಅವರ ತಂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ ಮಾಡಿ ಈಗಾಗಲೇ ವೃದ್ಧರಿಗೆ ಹಣ್ಣು ಆಹಾರ ಬ್ರೆಡ್ ಹಂಚೋದ್ರ ಮೂಲಕ ತಮ್ಮ ಒಂದು ವೃದ್ಧರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಭಗವಂತನು ಆರೋಗ್ಯ ಆಯಾಸನ ಕೊಡಲಿ. ಮತ್ತು ಇಲ್ಲಿರ್ತಕ್ಕಂಥ ವೃದ್ಧರು ಕೂಡ ಭಾಳ ಚೈತನ್ಯವಾಗಿ ಭಾಳ ಲವಲವಿಕೆಯಿಂದ ಇದ್ದಾರೆ. ಅದು ಏನು ಹೇಳುತ್ತೆ ಅಂದರೆ ವೃದ್ಧಾಶ್ರಮದವ್ರನ್ನ ನಿತ್ಯ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಬರ್ತದೆ. ಅವರೆಲ್ಲರೂ ಕೂಡ ಭಾಳ ಚೆನ್ನಾಗಿದ್ದಾರೆ. ಇದೇ ರೀತಿ ವೃದ್ಧರನ್ನು ನೋಡ್ಕೊಳ್ತಕ್ಕಂಥ ಅವಕಾಶಗಳು ಯಾವತ್ತೂ ನಮಗೆ ಸಿಗಲಿ ಅಂತೇಳಿ ಭಾವಿಸ್ತೇನೆ. ಹೊಸದುರ್ಗ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ರಂಜಾನ್ ಮತ್ತು ಬಸವ ಜಯಂತಿ ಪ್ರಯುಕ್ತ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ವೃದ್ಧಾಶ್ರಮಕ್ಕೆ ತೆರಳಿ ಬಸವ ಜಯಂತಿ ಆಚರಿಸುವ ಮುಖಾಂತರ ವೃದ್ಧರಿಗೆ ಸಿಹಿ ಮತ್ತು ಖಾರ ತಿನ್ನಿಸುವುದ್ರ ಮುಖಾಂತರ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಬದುಕನ್ನು ಮಾಡಲಿ ಅಂತಕ್ಕಂಥ ಆಶಯದಿಂದ ಆ ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಇವತ್ತು ನಮ್ಮ ಪಕ್ಷದ ನಾಯಕರಾದಂಥ ಗೋವಿಂದಪ್ಪನವರು, ಗೋತಿಪೇಶಣ್ಣವರು ಎಲ್ಲರೂ ಸೇರಿ ಇವತ್ತು ವೃದ್ಧಾಶ್ರಮದಲ್ಲಿ 2-3 ಗಂಟೆಗಳ ಕಾಲ ಇದ್ದು ಆ ವೃದ್ಧರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅವ್ರ ಮುಂದೆ ಯಾವ ರೀತಿ ಅವರಿಗೆ ಅನುಕೂಲಗಳಾಗಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿದಾಗಿ ಇವತ್ತು ಇವನು ಬಸವ ಜಯಂತಿ ಅರ್ಥಪೂರ್ಣವಾಗಿದೆ ಅಂತಕ್ಕಂಥದ್ದು ನಾವಾದರೂ ಭಾವಿಸಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಾಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಸನ್ಮಾನ್ಯ ಬಿ ಜಿ ಗೋವಿಂದಪ್ಪಜಿಯವರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಹಿರಿಯ ಮುಖಂಡರುಗಳು ಮುಂಚೂಣಿ ಘಟಕದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಇವತ್ತು ವೃದ್ಧಾಶ್ರಮದಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತೇನು ಬಸವ ಜಯಂತಿ ಬಸವಣ್ಣನವರ ಆದರ್ಶ ಪರಿಪಾಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೊಂದೇ ದಿನ ಇದು ಸೀಮಿತ ಆಗಿರಬಾರ್ದು ಅನ್ನೋದರಿಂದ ದಾಸೋಹ ವ್ಯವಸ್ಥೆ ಮಾಡೋದ್ರ ಮೂಲಕ ನಾವು ಈ ಒಂದು ಸಹಬಾಳ್ವೆ ಒಂದು ದಾರಿಯಲ್ಲಿ ನಡೆಯೋಣ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಯಶವಂತ್ ಗೌಡ, ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ದೀಪಿಕಾ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ಕೆ ಅನಂತ್, ಗೋತಿಪೇಶ್, ಹೀಗೆ ಅನೇಕ ಗಣ್ಯರು ಮತ್ತು ಕಾಂಗ್ರೆಸ್ನ ಮುಖಂಡರು ಭಾಗವಹಿಸಿ ಈ ಒಂದು ಸೇವೆಯನ್ನು ಮಾಡಿರುವುದು
ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.